ಪ್ರೀತಿಯ ವೀಕ್ಷಕರೇ, ನಾವು ಹಿಂದಿನ ವಾರ ನೋಡಿದ್ವಿ ಬಾಣಂತನವನ್ನ ತುಂಬಾ ಕಡಿಮೆ ಖರ್ಚಲ್ಲಿ, ತುಂಬಾ ಕಡಿಮೆ ಸಮಯದಲ್ಲಿ, ತುಂಬಾ ಕಡಿಮೆ ಜನರ ಸಹಾಯವನ್ನು ತೆಗೆದುಕೊಂಡು ಅದ್ಭುತವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ. ಇವತ್ತು ನೋಡೋಣ ಬಾಣಂತಿಯ ಆಹಾರ, ವಿಶೇಷವಾಗಿ ಬ್ರಾಹ್ಮಣರಲ್ಲಿ, ಅದರಲ್ಲೂ ನನ್ನ ಸಮುದಾಯದ ಬ್ರಾಹ್ಮಣರ ಮಹಿಳೆಯರು, ಮತ್ತು ಯಾರ್ಯಾರಿಗೆ ನಾನು ಈಗ ಹೇಳುವ ಆಹಾರ ಪದ್ಧತಿ ಇದೆಯಾ ಅಂತಹ ಬಾಣಂತಿ ಅಥವಾ ಬಾಣಂತಿಗೆ ಸಂಬಂಧಪಟ್ಟವರು ಗಮನಿಸಬೇಕಾದಂತಹ ಅಂಶಗಳನ್ನ ನಾನಿವತ್ತು ಹೇಳ್ತಾ ಇದ್ದೀನಿ. ಬಹಳ ಮಹತ್ವದ್ದು, ಪೂರ್ತಿಯಿಂದ ನೋಡಿ, ಉಪಯೋಗಿಸ್ಕೊಳ್ಳಿ, ಹಾಗೆ ಈ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಶೀಲಾ ಕನ್ನಡ ಚಾನೆಲ್, ನಾನು ನಿಮ್ಮ ಪ್ರೀತಿಯ ಶೀಲಾ ಭಟ್. ಇವತ್ತಿನ ಕಾರ್ಯಕ್ರಮ ತಾಯ್ತನ. ತಾಯಿ ಗರ್ಭವತಿ ಆಗೋದ್ರಿಂದ ಹಿಡಿದು ಬಾಣಂತನದವರೆಗೆ ಒಂದು ಯುದ್ಧವನ್ನೇ ನಡೆಸಿ ಬಂದಿರ್ತಾಳೆ. ಪ್ರಸವ ಆದ ಮೇಲೆ ಆಕೆಗೆ ನಿಜವಾದ ಆರೈಕೆ ಶುರುವಾಗುತ್ತೆ. ಪ್ರಸವ ಆಗೋದ್ರೊಳಗೆ ಮಗುವಿನ ಆರೈಕೆ ನಡೆಯುತ್ತೆ. ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದಲ್ಲ, ಹಾಲು ಹೆಚ್ಚಾಗೋದಕ್ಕೆ ಏನ್ ಮಾಡ್ಬೇಕು ಅಂತ. ಆದ್ರಿಂದ 9 ತಿಂಗಳ ಒಳಗಡೆ ಎಷ್ಟು ಚೆನ್ನಾಗಿ ಊಟ ಮಾಡ್ತೀರೋ ಅದು ಮಗುವಿಗೆ ಆಯ್ತು ಹಾಲು. ಈವಾಗ ಬಾಣಂತನದಲ್ಲಿ 3 ತಿಂಗಳು, ಇವಾಗ ಚೆನ್ನಾಗಿ ಎಷ್ಟು ಒಳ್ಳೆಯ ಕ್ವಾಲಿಟಿಯ ಆಹಾರವನ್ನ ತೆಗೆದುಕೊಳ್ತೀವೋ ಅದು ಬಾಣಂತಿಗೆ. ಇವಾಗ ಬಾಣಂತಿ ಬರೀ ಜೀರಿಗೆ ಕಷಾಯ, ಗರ್ಭಕೋಶ ಒಣಗಿಸ್ಬೇಕು ಒಣಗಿಸ್ಬೇಕು ಅಂತ ಬರೀ ತುಪ್ಪ ಜೀರಿಗೆ ಅನ್ನ, ಜೀರಿಗೆ ತುಪ್ಪ, ತುಪ್ಪ ಜೀರಿಗೆ ಅನ್ನ, ಹೆಚ್ಚು ಅಂದ್ರೆ ಬೆಲ್ಲ ಹಾಕಿದ ಕಾಳು ಮೆಣಸಿನ ಕಷಾಯ, ಇದನ್ನೇ ತುಪ್ಪ ತುಪ್ಪ ತುಪ್ಪ, ಅನ್ನ ಅನ್ನ ಅನ್ನ, ಕಷಾಯ ಕಷಾಯ ಕಷಾಯ. ಇದರಲ್ಲಿ ಈ ಬಾಣಂತನವನ್ನ ಮಾಡಿಕೊಂಡ್ರೆ ಆಮೇಲೆ 3 ತಿಂಗಳ ನಂತರ ಮಗುನ ಎತ್ತಕ್ಕಿರಲಿ, ಏನಾದ್ರೂ ಒಂದು ಹಿಂಗೆದ್ದು ಕೆಲಸ ಮಾಡೋದಕ್ಕೂ ಶಕ್ತಿ ಇರೋದಿಲ್ಲ. ಈ ಒಂದು ಹಂತಕ್ಕೆ ಬರಬಾರ್ದು ಅಂತಂದ್ರೆ ಈ ಕಡೆ ಎಲ್ಲ ಮಾಡ್ತಾರೆ, ಬೆಂಗಳೂರು ಕಡೆ ಮೈಸೂರು ಕಡೆ ಎಲ್ಲ ಚೆನ್ನಾಗಿ ನಾನ್ ವೆಜ್ ಕೊಡ್ತಾರೆ, ಹಾಗೆ ಎಲ್ಲ ಆತರ ಕೊಡ್ತಾರೆ. ಆದ್ರೆ ಸಸ್ಯಾಹಾರಿಗಳಲ್ಲಿ ನಾನ್ ವೆಜ್ ವಿಜ್ ಏನಿಲ್ಲ, ಅವ್ರಿಗೆ ಬರೀ ಈ ತರ ತುಪ್ಪ ಕಾಳು ಕಡೆನೂ ಕೊಡೋದಿಲ್ಲ, ಬರೀ ತುಪ್ಪ ಅನ್ನ ಜೀರಿಗೆ ಕಷಾಯ ಕಾಳುಮೆಣಸು ಇದೆ. ಇನ್ನ ಪಿತ್ತ ಜಾಸ್ತಿ ಆಗುತ್ತೆ ಹೊರತಾಗ ವಾತ ಕಡಿಮೆ ಆಗೋದಿಲ್ಲ. ಇವಾಗ ವಾತ ಪ್ರಕೃತಿ ಜಾಸ್ತಿ ಆಗಿ ಕಡಿಮೆ ಆಗಿರೋದ್ರಿಂದ ಇವಾಗ ಚೆನ್ನಾಗಿ ಊಟ ಮಾಡೋದಕ್ಕೆ ಕೊಡ್ಬೇಕು. ಈ ಕಡೆ ಎಲ್ಲ ನಾನು ಇದ್ ಮಾಡಿದ್ದನ್ನ ನನ್ನ ಬಾಣಂತನದಲ್ಲಿ ಅಳವಡಿಸ್ಕೊಂಡಿದ್ದ ನಾನು ನಿಮ್ಗೆ ಹೇಳ್ತೀನಿ. ನನಗೆ ರಕ್ತಹೀನತೆ ಬಹಳಷ್ಟು ಇತ್ತು, ಹಾಗೆ ಜಂತು ಹುಳುವಿನ ತೊಂದರೆ ಇತ್ತು. ಇದೆಲ್ಲವನ್ನ ನಾನು ಲಾಸ್ಟ್ ಮಂತಲ್ಲಿ 9ನೇ ತಿಂಗಳಲ್ಲಿ ಹೋಗಿ ರಕ್ತ ಕೊಟ್ಟು ಆಮೇಲೆ ನನಗೆ ಡೆಲಿವರಿ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕಾಯ್ತು. ಆಮೇಲೆ ಅದಕ್ಕೂ ನಂತರ ಜಂತು ಹುಳಕ್ಕೆ ಔಷಧಿ ಕೊಟ್ಕೊಂಡು ಅದನ್ನು ಕಂಟ್ರೋಲ್ ಮಾಡಿ ಅದರಿಂದ ರಕ್ತವನ್ನು ವೃದ್ಧಿ ಮಾಡಿ ರಕ್ತ ಕೊಟ್ಟು ಆತರ ತುಂಬಾ ಅನುಭವಿಸ್ಬೇಕಾಯ್ತು. ತುಂಬಾ ಬೇಸಿಗೆ ಬೇರೆ ಇತ್ತು, 40 ಡಿಗ್ರಿ ಇತ್ತು, ಹಾಗಾಗಿ ಅಷ್ಟೆಲ್ಲ ಅನುಭವಿಸ್ಬೇಕಾಯ್ತು ಡಿಹೈಡ್ರೇಷನ್ ಆತರದಿಂದ. ಆದಾಗ್ಯೂ ರಕ್ತ ಕೊಟ್ಟು ಡೆಲಿವರಿ ಆಗಿ ಅಷ್ಟು ಬಂದಾಗ್ಯೂ ನನಗೆ ಸಂಪೂರ್ಣ ರಕ್ತಹೀನತೆ ಆಗುತ್ತೆ ಅಂತ ಹೇಳಿ ನನ್ಗೆ, ಯಾಕೆಂದ್ರೆ ಕೌಟುಂಬಿಕ ವೈಯಕ್ತಿಕ ಒತ್ತಡದಿಂದ ನಾನು ಹೇಳಿದ್ದಲ್ಲ 6ರಿಂದ 9-10 ತಿಂಗಳ ತನಕನು ನನ್ಗೆ ಸರಿಯಾಗಿ ಊಟ ತೆಗೆದುಕೊಳ್ಳೋದಕ್ಕೆ ಆಗಿಲ್ಲ, ಅಷ್ಟು ಮಾಹಿತಿನೂ ನನ್ಗೆ ಅವಾಗಿರಲಿಲ್ಲ. ಮತ್ತೆ ಇಲ್ಲ, ಕೌಟುಂಬಿಕ ಅನ್ನೋಕ್ಕಿಂತ ಮಾನಸಿಕ ಒತ್ತಡ ಬಹಳಷ್ಟು ಇತ್ತು. ನಾನು ಪ್ರೀತಿಸುವವರಿಗೆ ಬಹಳಷ್ಟು ಕಷ್ಟಗಳಿದ್ವು, ಹಾಗಾಗಿ ಅದು ನನಗೆ ಮನಸ್ಸಿಗೆ ತುಂಬಾ ನೋವು ಕೊಡ್ತಾ ಇತ್ತು. ಅದರಿಂದಾಗಿಯೂ ಅದು ನಾನು ಸರಿಯಾಗಿ ಊಟ ತೆಗೆದುಕೊಳ್ತಿರಲಿಲ್ಲ, ಹೀಗಾಗಿ ನನಗೆ ಆ ಹಂತದಲ್ಲಿ ಆರೈಕೆ ಸರಿಯಾಗಿ ಆಗಲಿಲ್ಲ. ಆವಾಗ 9 ತಿಂಗಳು ಆಮೇಲೆ ಡೆಲಿವರಿ ನಂತರ ನಾನು ತಪ್ಪಿಸಲಿಲ್ಲ. ಏನಂದ್ರೆ ಪ್ರತಿದಿನ ನಮ್ಮ ಅಜ್ಜಿ ನಮ್ಮ ಅಮ್ಮನ ಕಾಲದ ಎಲ್ಲ ಬಾಣಂತನ ಬಿಟ್ಬಿಟ್ಟು ನಾನು ಸುಮಾರು ಈ ಕಡೆ ಇದೆ ಬಾಣಂತನ ಮಾಡ್ಕೊಂಡೆ. ಅದೇನು ಅಂದ್ರೆ ಬೆಳಿಗ್ಗೆ ಹೊತ್ತು ನಾನು ನಮ್ಮೂರ ಕಡೆ ದೋಸೆ ಉದ್ದಿನ ಬೇಳೆ, ನಿನಗೆ ಸಿಜೇರಿಯನ್ ಆಗಿದೆ ಉದ್ದಿನ ಬೇಳೆ ದೋಸೆ ತಿನ್ಬೇಡ ಅಂತ ಹೇಳ್ತಿದ್ರು. ಇಲ್ಲ ಇಲ್ಲ, ನನಗೆ ಉದ್ದಿನ ಬೇಳೆ ಏನೂ ಆಗೋದಿಲ್ಲ, ನಾನು ಉದ್ದಿನ ಬೇಳೆ ದೋಸೆ ಇಲ್ಲ ಅಂದ್ರೆ ಸೌತೆಕಾಯಿದು ಇದು ಬೇರೆ ಕಾಳೆಲ್ಲ ಹಾಕಿ ದೋಸೆ ಏನಾದ್ರೂ ತಿಂತೀನಿ ಅಂತ ಬೆಳಗ್ಗೆ ಟೈಮು ದೋಸೆ ಜೇನುತುಪ್ಪ ಬೆಲ್ಲ ತುಪ್ಪ ಎಲ್ಲ ಹಾಕೊಂಡು ಚೆನ್ನಾಗಿ ಹೊಟ್ಟೆ ತುಂಬಾ ತಿಂತಾ ಇದ್ದೆ. ಆಮೇಲೆ ಮಧ್ಯಾಹ್ನ ಒಂದು 11 ಗಂಟೆ ಅಷ್ಟೊತ್ತಿಗೆ ಒಂದು ದೊಡ್ಡ ಲೋಟ ಹಾಲು ವಿತ್ ಪ್ರೋಟೀನ್ ಬೂಸ್ಟರ್ ಆತರ ಅದು ಡಾಕ್ಟರ್ಸ್ ಕೊಡ್ತಾರಲ್ಲ ಅದು. ಆಮೇಲೆ 1 ಗಂಟೆ ಹೊತ್ತಿಗೆ 1.5-2 ಗಂಟೆ ಒಳಗಡೆ ಒಳ್ಳೆಯ ಊಟ, ಅದು ಮುದ್ದೆ ಮತ್ತೆ ಮಸ್ಸಪ್ಪು ಕಂಪಲ್ಸರಿ ಪ್ರತಿದಿನ, ಅಂದ್ರೆ ಒಳ್ಳೆಯ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಹೋಗೋದಕ್ಕೆ.
ಇದು ನಾನೇ ಡಯಟ್ ಪ್ಲಾನ್ ಮಾಡ್ಕೊಂಡಿದ್ದು, ಯಾರು ಮಾಡಿದ್ದಲ್ಲ. ಹಾಗೆ ಮುದ್ದೆ ಮತ್ತೆ ಮಸ್ಸಪ್ಪು, ಅನ್ನ ತಿಳಿಸಾರು ಮತ್ತೆ ಮಜ್ಜಿಗೆ, ಕಡಿದ ಮಜ್ಜಿಗೆ. ಯಾಕೆಂದ್ರೆ ನಾನು 40 ಡಿಗ್ರಿ ಉಷ್ಣಾಂಶದಲ್ಲಿ ಬೆಂಗಳೂರಲ್ಲಿ ಆ ಪಲ್ಯೂಷನ್ ಇದರಲ್ಲಿ ಬಾಣಂತನ ಮಾಡಿಸ್ಕೊತಾ ಇದ್ದೆ. ಹಾಗಾಗಿ ನನ್ನ ಆರೋಗ್ಯ ಮತ್ತೆ ಹೊರ ಸುತ್ತಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಡಯಟ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೆ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಯಾರಾದ್ರೂ ಬಯಸಿಮೇಲೆ ಮಾಡ್ತಾ ಇರ್ಬೋದು ಅಥವಾ ಈ ಕಡೆ ಮಾಡ್ಕೋತಾ ಇರ್ಬೋದು, ಇವತ್ತಿನ ಇದರಲ್ಲಿ ಒಬ್ಬೊಬ್ಬರನ್ನೇ ಬಾಣಂತನ ಮಾಡಿಕೊಳ್ಳುವ ಸಂದರ್ಭಗಳು ಬರ್ತವೆ. ಹಾಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಅಸಹಾಯಕರಾಗಿ ಬಾಣಂತನವನ್ನ ಮಾಡ್ಕೊಳ್ಬೇಕಾಗಿದ್ದಿರುತ್ತೆ. ಅಂಥವರಿಗೆ ಉಪಯುಕ್ತ ಆಗಲಿ ಅಂತಾನೆ ಈ ಸಂಚಿಕೆ ಮಾಡ್ತಿದ್ದೀನಿ. ಯಾರಿಗೆ ಅಮ್ಮ ಇದ್ದಾರೆ ಮತ್ತೆ ಎಲ್ಲ ಅನುಕೂಲ ಇದ್ದಾರೆ ಅವ್ರಿಗೆ ಈ ಸಂಚಿಕೆ ಉಪಯುಕ್ತ ಅಲ್ಲದೇ ಇರ್ಬೋದು, ಅಥವಾ ನಾನು ಹೇಳುವ ಮಾಹಿತಿ ಸ್ವಲ್ಪ ಇರ್ರೆಲೆವೆಂಟ್ ಅಂತ ಕೂಡ ಅನ್ಸ್ಬೋದು. ಆದ್ರೆ ನಿಜವಾಗ್ಲೂ ಯಾರು ಪರಿತಪಿಸ್ತಿರ್ತಾರೆ ಅವರಿಗೆ ಈ ಮಾಹಿತಿ ಬಹಳ ಉಪಯುಕ್ತವಾಗಿರುತ್ತೆ ಅಂತ ನನ್ಗೆ ಗೊತ್ತು. ಹಾಗೆ ಮುದ್ದೆ, ಮಸ್ಸಪ್ಪು, ತಿಳಿಸಾರು, ಅನ್ನ, ಮಜ್ಜಿಗೆ ಇದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಬಂದೆ. ಅವಾಗ ಮಗುವಿಗೆ ಸಾಕಷ್ಟು ಎದೆ ಹಾಲು ದೊರೆತಾ ಇತ್ತು. ಮತ್ತೆ ಸಂಜೆ ಹೊತ್ತು ಏನಾದ್ರೂ ಉಪ್ಪಿಟ್ಟು, ಗೋಧಿ ಕಡಿದು ಅಂದ್ರೆ ಮೈದಾ ಗೀದಾ ಅಂತವೇನು ತಗೋತಾ ಇರಲಿಲ್ಲ, ಉಪ್ಪಿಟ್ಟು ಅಂತವೇನಾದ್ರೂ ತೆಗೆದುಕೊಂಡು ರಾತ್ರಿ ಮತ್ತೆ ಮಧ್ಯಾಹ್ನದ ರಾತ್ರಿಗೆ ಕಂಟಿನ್ಯೂಷನ್ ಮತ್ತೆ ಹಾಲು. ಈ ತರ ಮಾಡ್ಕೊಂಡಿದ್ರಿಂದ ನನಗೆ 1.5 ತಿಂಗಳಕ್ಕೇನೆ ನನ್ನ ಮನೆಗೆ ಶಿಫ್ಟ್ ಆಗಿ ನಾನು ಅಡಿಗೆಯನ್ನ ಮಾಡಿಕೊಳ್ಳುವಂತಹ ಸಂದರ್ಭ ಬಂದಾಗ್ಯೂ ನನಗೆ ಗಟ್ಟಿಯಾಗಿ ನಾನು ಅಡಿಗೆ ಮಾಡುವಂತಹ ಆಯ್ತು. ಬೆನ್ನವು, ಕಾಲ್ ನೋವು, ಸೊಂಟ ನೋವು ಈ ತರ ಏನೂ ಇರಲಿಲ್ಲ. ಆಮೇಲೂ ಕೂಡ ಅಷ್ಟೇನೆ, ಯಾವುದೇ ರೀತಿ ತೊಂದರೆ ಆಗಿಲ್ಲ. ಓನ್ಲಿ ಥಿಂಗ್, 3 ತಿಂಗಳು ಆದ್ಮೇಲೂ ನನಗೆ ರಾತ್ರಿ ಹಗಲು ಎರಡು ಟೈಮಲ್ಲೂ ನಿದ್ದೆ ಇರ್ತಿರ್ಲಿಲ್ಲ. ತುಂಬಾ ತೀಟೆ ಇರ್ತಿದ್ದ. ರಾತ್ರಿ ನನ್ಗೆ ಏನಾಗ್ತಿತ್ತು, ತುಂಬಾ ಸುಸ್ತಿಗೆ ಅಥವಾ ವಿಟಮಿನ್ಗಳ ಕೊರತೆಯಿಂದಾಗಿ ನಿದ್ದೆ ಬರ್ತಿರ್ಲಿಲ್ಲ. ಅವಾಗ ವಿಟಮಿನ್ಗಳ ಸಪ್ಲಿಮೆಂಟ್ಸ್ ಎಲ್ಲ ತಗೆದುಕೊಂಡು ಮಗುವಿನ ಎತ್ತಷ್ಟು ಶಕ್ತಿಯನ್ನು ಮಾಡ್ಕೊಳ್ಬೇಕಾಯ್ತು. ಜೊತೆಗೆ ಹೈಪರ್ ಥೈರಾಯ್ಡ್ ಅದೆಲ್ಲ ಇತ್ತು, ಹೈಪೋಥೈರಾಯ್ಡ್ ಅಲ್ಲ ಹೈಪರ್ ಥೈರಾಯ್ಡ್ ಎಲ್ಲ ಇತ್ತು. ಸೊ ಅದರಿಂದಾಗಿ ನನಗೆ ತೊಂದರೆ ಆಗಿತ್ತು. ಸೊ ಈ ತರದೆಲ್ಲ ನೀವು ಅನುಭವಿಸ್ತಾ ಇದ್ರೆ ನಿಮ್ಗೆ ಉಪಯೋಗ ಆಗ್ಲಿ ಅಂತ ಈ ಮಾಹಿತಿನ ಹೇಳ್ತಿದ್ದೀನಿ. ಆದಷ್ಟು ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಮಾಡಿ. ರಾಗಿ ತಂಪಾಗೋಗುತ್ತೆ, ರಾಗಿ ಕೊಡ್ಬೇಡಕ ಅಂತೆಲ್ಲ ಕೇಳಕ್ ಬರ್ಬೇಡಿ. ರಾಗಿ ತಂಪು ಅಂತ ಯಾರು ಹೇಳಿದ್ದು? ತಂಪಾಗಿದ್ದಕ್ಕೆ ಅದು ದೇಹಕ್ಕೆ ಒಳ್ಳೇದು ಅಂತ. ರಾಗಿ ತಿಂದ ಹೇಳ್ಕೆಲ್ಲಿ ನೆಗಡಿ ಶೀತ ಏನೂ ಆಗೋದಿಲ್ಲ. ರಾಗಿ ತುಂಬಾ ಒಳ್ಳೇದು, ಗರ್ಭವತಿ ಆಗದಾಗ್ಲೂ ಒಳ್ಳೇದು, ಗರ್ಭಿಣಿಯಾಗಿ ಪಾಪ ಹುಟ್ಟಿದಾಗ ಬಾಣಂತಿ ಆದಾಗ್ಲೂ ಒಳ್ಳೇದೆ. ಅದರಿಂದ ಬೋನ್ಸ್ ಚೆನ್ನಾಗಾಗುತ್ತೆ, ಹಾಲು ಚೆನ್ನಾಗಾಗುತ್ತೆ, ಮತ್ತೆ ಶಕ್ತಿ ಬರುತ್ತೆ. ಎದೆ ಹಾಲು ಕುಡಿಸ್ತಾ ಇದ್ದಾಗ ಅಯ್ಯೋ ನಮ್ಮ ಜೀವನ ಹಿಡಿದು ಹಿಪ್ಪೆ ಆಗ್ತಾ ಇದೇನೋ ಅನ್ನುವಂತಷ್ಟು ವೀಕ್ನೆಸ್ ಆದಂತವ್ರಿಗೆಲ್ಲ ಅದು ಉಪಯೋಗಕ್ಕೆ ಬರುತ್ತೆ. ಜೊತೆಗೆ ಮಸ್ಸಪ್ಪು ಅಂತ ಮಾಡ್ತಾರೆ, ಇದನ್ನ ನನ್ನ ಮತ್ತೊಂದು ಅಡಿಗೆ ರೆಸಿಪಿ ಇದೆ ಅದರಲ್ಲಿ ಹಾಕ್ತೀನಿ. ಈ ಕಡೆಯವರಿಗೆ ಗೊತ್ತಿರುತ್ತೆ, ಬೆಂಗಳೂರು ಮೈಸೂರು ಅವರಿಗೆ ಎಲ್ಲ ಸೊಪ್ಪು ಇರುತ್ತೆ. ಒಂದು ಮಿನಿಮಮ್ ಅಂದ್ರೆ ಒಂದು 5 ರೀತಿಯ ಸೊಪ್ಪು ಮತ್ತೆ 3 ತರದ ಕಾಳು ಬೇಳೆಗಳನ್ನ ಸೇರಿಸಿ ಮಾಡುವ ಸಾರು ಅದು. ಅದನ್ನೇ ಮಸ್ಸಾರು, ಮಸ್ಸೊಪ್ಪು ಅಂತ ಹೇಳ್ತಾರೆ, ಮಸದಿದ್ದು ಅಂತ. ಸೊ ಅದನ್ ಜೊತೆ ಮುದ್ದೆ, ರಾಗಿ ಮುದ್ದೆ ತೆಗೆದುಕೊಂಡಾಗ ಒಳ್ಳೆ ಪೌಷ್ಟಿಕಾಂಶ ದೇಹಕ್ಕೆ ಹೋಗಿ ಮತ್ತೆ ದೇಹದ ಅಂಗಾಂಗಗಳು ರಿಜುವಿನೇಟ್ ಆಗಿ ಅಲ್ಲಿ ಇಲ್ಲಿ ಪ್ಯಾಚಸ್ ಆಗೋದು, ಆಮೇಲೆ ಏನು ಇಲ್ಲಿ ಹೊಟ್ಟೆ ಹತ್ರ ಅಲ್ಲಿ ಇಲ್ಲಿ ಎಲ್ಲ ಕಡೆ ಏನು ಏನಂತೀರ ನೀವು, ಸುಕ್ಕು ಗಟ್ಟಿದ್ದು ಮಾರ್ಕು, ಅದೇನಂತೀರಪ್ಪ ಸ್ಟ್ರೆಚ್ ಮಾರ್ಕು, ಆ ಸ್ಟ್ರೆಚ್ ಮಾರ್ಕು ಅದೇ ಯಾವುದೂ ಆಗೋದಿಲ್ಲ. ತುಂಬಾ ನೀವು ಹೆಲ್ದಿಯಾಗಿ ಕಾಣ್ತೀರಾ, ಸ್ಕಿನ್ ಚೆನ್ನಾಗಾಗುತ್ತೆ, ನಿಮ್ಮ ಕೂದಲು ಚೆನ್ನಾಗಿರುತ್ತೆ. ಬಾಣಂತಂದ್ರೆ ತುಂಬಾ ಕೂದಲು ಹೋಯ್ತು, ತುಂಬಾ ಕೂದಲು ಹೋಯ್ತು ಅಂತ ಇರ್ತಾರೆ. ನನ್ನ ಕೂದಲು ಅಂತೂ ಸೂಪರ್ ಆಗಿತ್ತು, ಅದೆಲ್ಲ ಚೆನ್ನಾಗಾಗುತ್ತೆ. ಆಮೇಲೆ ಒಳ್ಳೆಯ ನಿದ್ದೆ ಚೆನ್ನಾಗಾಗುತ್ತೆ. ಇದರಿಂದಾಗಿ ಮಗುವಿನ ಆರೋಗ್ಯ ಮತ್ತೆ ನಿಮ್ಮ ಮತ್ತು ಮಗುವಿನ ಬಾಂಧವ್ಯ ಕಟ್ಕೊಳ್ಳೋದಕ್ಕೆ ಒಳ್ಳೆಯ ಮಾನಸಿಕ ಆರೋಗ್ಯ ಆಗುತ್ತೆ. ಇದೆಲ್ಲವನ್ನ ಪಡಿಬೇಕು ಅಂದ್ರೆ ನಾನು ಹೇಳಿದಾಗೆ ಹಳೆಯ ಎಸ್ ಆಗಿನ ಕಾಲದಲ್ಲಿ 3-4 ಮಕ್ಕಳಾಗ್ತಿದ್ರು, ತುಂಬಾ ಜನ ನೋಡ್ಕೊಳ್ಳೋರು ಇರ್ತಿದ್ರು, ಮಕ್ಕಳು ನೋಡ್ಕೊತಾ ಇದ್ರು ಯಾರೊಬ್ರು, ಹಾಗೆ ನಿಮ್ಮನ್ನ ಒಂದು 3 ತಿಂಗಳ ಬೆಡ್ಡಲ್ಲೇ ಮನಗಿಸ್ತಾ ಇದ್ರು. ಇವಾಗ್ಲೂ ಬೆಡ್ಡಲ್ಲೇ ಮನಸ್ಸು ಇದ್ ಮಾಡೋರು ಇದಾರೆ, ಆದ್ರೆ ಮಕ್ಕಳನ್ನ ನೋಡ್ಕೊಳ್ಳೋಕಿಲ್ಲ ಬೆಡ್ಡಲ್ಲಿ. ಅದು ಏನೋ ನಿಮ್ ಕೆಲಸ ಅಂತಲ್ಲ, ಹೊರಗಡೆ ಹೋಗುವ ಗಂಡನಿಗೆ ಕೆಲಸ ಅಡಿಗೆ ಮಾಡ್ಕೊಡ್ಬೇಕು, ಮಗುನು ನೋಡ್ಕೋಬೇಕು ಅಂತಹ ತುಂಬಾ ಒತ್ತಡವನ್ನ ಅನುಭವಿಸುವ ಎಷ್ಟೋ ಸ್ನೇಹಿತೆಯರು, ಚಿಕ್ಕ ವಯಸ್ಸಿನ ತಾಯಂದ್ರನ್ನ ನಾನು ನೋಡಿದ್ದೀನಿ. ಅವರಿಗೆಲ್ಲ ಉಪಯೋಗ ಆಗೋದು ಒಂದೇ ಒಂದು, ಬಾಣಂತನದಲ್ಲಿ ಒಳ್ಳೆಯ
ಪೌಷ್ಟಿಕ ಆಹಾರ. ಆಹಾರವನ್ನ ತೆಗೆದುಕೊಳ್ಳಿ, ನಿಮ್ಮ ಪ್ರಕೃತಿಗೆ ಯಾವುದು ಸರಿ ಅನ್ಸುತ್ತೆ ಅದನ್ನ ಯಥೇಚ್ಛವಾಗಿ ಸೇವಿಸಿ ಖುಷಿಯಾಗಿರಿ. ನಾನು ಹಳೆ ಕಾಲದ ತಪ್ಪು ಅಂತ ಹೇಳ್ತಿಲ್ಲ, ಇದನ್ನ ನೀವು ಗಮನಿಸ್ಬೇಕು ಯಾರಾದ್ರೂ ಹಿರಿಯರಿದ್ರೆ ಇದನ್ನ ನೋಡಿದ್ರೆ. ಯಾಕೆಂದ್ರೆ ಹಳೆ ಕಾಲದವರು ಆಗಿನ ಕಾಲಕ್ಕೆ ಸರಿಯಾಗಿತ್ತು. ಇವತ್ತಿನ ಕಾಲದಲ್ಲಿ ಯಾವುದು ಪೌಷ್ಟಿಕಾಂಶ ಅನ್ನೋದು ನಾವು ತೆಗೆದುಕೊಳ್ತೀವಿ ಅದರಲ್ಲಿ ಯಥೇಚ್ಛ ಪೌಷ್ಟಿಕಾಂಶ ಇಲ್ಲ, ಅಷ್ಟು ಜೊಳ್ಳು ಆಹಾರ ನಾವು ತೆಗೆದುಕೊಳ್ತಾ ಇದ್ದೀವಿ. ಸೊ ಉಪಯೋಗ ಆಗಲಿ ಅಂತ ಮಾಡಿದ್ದೀನಿ ಈ ಸಂಚಿಕೆ. ನಿಮ್ಗೆ ಉಪಯುಕ್ತವಾಗಿದ್ರೆ, ಇಷ್ಟ ಆಯ್ತು ಅಂದ್ರೆ, ನಾನು ಹೇಳೋದು ಹೌದು ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ, ಎಲ್ಲರಿಗೂ ಉಪಯೋಗ ಆಗಲಿ. ಹಾಗೆ ಪ್ರೀತಿಯಿಂದ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.